ಗೃಹಜ್ಯೋತಿ ನೋಂದಣಿಗೆ ಈಗಾಗಲೇ ಭಾರಿ ಡಿಮ್ಯಾಂಡ್ ಶುರುವಾಗಿದೆ. ಈವರೆಗೂ 12 ಲಕ್ಷ ಜನರು ಫ್ರೀ ಕರೆಂಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಗೃಹಜ್ಯೋತಿ ನೋಂದಣಿಗೆ ಡೆಡ್ಲೈನ್ ಅನ್ನು ಕೂಡ ಸರ್ಕಾರ ವಿಧಿಸಿಲ್ಲ. ಇದುವರೆಗೂ ಕೂಡ ಜನ ಡೆಡ್ಲೈನ್ ಇರುತ್ತೆ ಗೃಹಜ್ಯೋತಿ ಯೋಜನೆಗೆ ನೋಂದಣಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಹೀಗಾಗಿ ಬೇಗ ಬೇಗ ನಾವು ನೋಂದಣಿ ಆಗಬೇಕು ಅಂತ ಹೇಳಿ ಮುಗಿಬೀಳ್ತಾ ಇದ್ರು. ಆದರೆ ಒಂದು ರೀತಿ ಜನರಿಗೆ ಗುಡ್ ನ್ಯೂಸ್ ಇದು, ಯಾಕಂದ್ರೆ ಯಾವುದೇ ರೀತಿಯ ಡೆಡ್ಲೈನ್ ಕೂಡ ಸರ್ಕಾರ ವಿಧಿಸಿಲ್ಲ. ನಿನ್ನೆ ಒಂದೇ ದಿನ ಸುಮಾರು 356,000 ಜನ ಅಂದ್ರೆ ಗ್ರಾಹಕರು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಇಂದು ಸೇವಾ ಕೇಂದ್ರಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಇನ್ನು ಗ್ರಾಹಕರು ಒಮ್ಮೆಲೆ ಮುಗಿಬಿದ್ದ ಕಾರಣ ಅರ್ಜಿ ಪ್ರಕ್ರಿಯೆ ವಿಳಂಬ ಆಗ್ತಾ ಇತ್ತು. ಹೀಗಾಗಿ ನೋಂದಣಿಗೆ ಪ್ರತ್ಯೇಕ ಲಿಂಕ್ ಅನ್ನ ಕೂಡ ನೀಡಿದೆ ಇಂದಿನ ಇಲಾಖೆ. ಎಲ್ಲಾ ವಿದ್ಯುತ್ ಕಚೇರಿಗಳಲ್ಲಿ ಪ್ರತ್ಯೇಕ ಲಿಂಕ್ ಮೂಲಕ ನೋಂದಣಿಯನ್ನು ಮಾಡಿಕೊಳ್ಳಲಾಗ್ತದೆ. ರಾಜ್ಯದ 2,000 ವಿದ್ಯುತ್ ಶಕ್ತಿ ಕಚೇರಿಗಳಲ್ಲಿ ಗೃಹಜ್ಯೋತಿ ಯೋಜನೆಗೆ ನೋಂದಣಿಯನ್ನು ಮಾಡಿಕೊಳ್ಳಲಾಗ್ತದೆ. ಇನ್ನು ಜನರಿಗಾಗ್ತಾ ಇದ್ದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದಕ್ಕೆ ತುರ್ತು ಕ್ರಮವನ್ನ ಕೈಗೊಂಡಿದೆ ಇಂದಿನ ಇಲಾಖೆ. ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1 ಗಳಲ್ಲಿ ಈಗಾಗಲೇ ಅರ್ಜಿಯನ್ನ ಹಾಕಲಾಗ್ತಿರುವಂತದ್ದು, ಜೊತೆಗೆ ಮೊಬೈಲ್ಗಳಲ್ಲೂ ಕೂಡ ನೋಂದಣಿಯನ್ನ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಜನರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ಯಾಕಂತ ಹೇಳಿದ್ರೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಯಾವಾಗ ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು. ಅಲ್ಲಿ ಹೋಗೋದು ಕಷ್ಟ ಆಗತ್ತೆ, ನಿಮ್ಮ ಬಳಿಯೇ ಎಲ್ಲಾ ಡೀಟೇಲ್ಸ್ ಇದೆ ಅಂತ ಹೇಳಿದ್ರೆ, ನೀವೇ ಸೇವಾ ಸಿಂಧು ಪೋರ್ಟಲ್ ಅನ್ನ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಓಪನ್ ಮಾಡಿಕೊಂಡು ಅಲ್ಲೂ ಕೂಡ ಅರ್ಜಿಯನ್ನ ಹಾಕಬಹುದು. ಮಲ್ಲೇಶ್ವರಂನ ಕಚೇರಿಯೊಂದರಲ್ಲಿ ನೋಡ್ತಾ ಇದ್ದೀವಿ, ಬೆಂಗಳೂರು 1 ಕೇಂದ್ರದಲ್ಲಿ ಯಾವ ರೀತಿ ಜನ ತುಂಬಿ ತುಳುಕ್ತಾ ಇದ್ದಾರೆ ಅಂತ ಹೇಳಿ. ಬೆಳಗ್ಗೆನೆ ಅದು ಆಫೀಸ್ ಏನು ಓಪನ್ ಆಯಿತು, ಓಪನ್ ಆದ ತಕ್ಷಣನೇ ಜನ ಕ್ಯೂ ನಿಂತು ನೋಂದಣಿಯನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸುಮಾರು 12,51,000 ಗ್ರಾಹಕರು ಈಗಾಗಲೇ ಫ್ರೀ ಕರೆಂಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಯಾವುದೇ ರೀತಿಯ ಡೆಡ್ಲೈನ್ ಇಲ್ಲ ಅಂತ ಹೇಳಿದ್ರು ಕೂಡ ಜನ ಸಾಲ್ ಸಾಲಾಗಿ ಹೋಗ್ತಾ ಇದ್ದಾರೆ ನೋಂದಣಿ ಮಾಡಿಕೊಳ್ಳೋದಕ್ಕೆ ಅಂತ ಹೇಳಿ. ಇನ್ನು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಜ್ಯೋತಿ ಯೋಜನೆ ಸದ್ಯ ಜಾರಿಯಾಗಿದೆ. ಅಂದರೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ.